75ನೇ ಅಮೃತ ಮಹೋತ್ಸವ ಈ ಕಾರ್ಯಕ್ರಮವನ್ನ ಇವತ್ತಿಗೆ ಸಿದ್ದರಾಮಯ್ಯನವರು 75 ವರ್ಷ ತುಂಬಿ 76ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಆ ಒಂದು ಸಂಭ್ರಮದಲ್ಲಿ ದಾವಣಗೆರೆಯ ಈ ಸಮಾರಂಭ ನಡೀಬೇಕು ಅಂತ ನಾವು ಸಾಕಷ್ಟು ಜನ ಅವರು ಮೊದಲು ನಾನು ಹುಟ್ಟಪ್ಪ ಆಚರಿಸಿಲ್ಲ ನಾನು ಆಚರಿಸ್ಕೊಳ್ಳಲ್ಲ ಅಂತಂದು ಅವರು ಅದೇ ರೀತಿ ಈಗ ನಮ್ಮ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡಿ ನಮ್ಮ ದಾವಣಗೆರೆಯಿಂದನೇ ಈ ಒಂದು ಚುನಾವಣೆಯ ಪ್ರಣಯಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ತಪ್ಪಾಗಲ್ಲ. ಇದು ದಾವಣಗೆರೆಯಿಂದನೇ ಮುಂದಿನ ಚುನಾವಣೆಗೆ ದಿಕ್ಸೂಚಿ ಅಂದರೆ ತಪ್ಪಾಗಲಾರದು. ತಮ್ಮೆಲ್ಲರ ಒಂದು ಆಶೀರ್ವಾದ, ಎಲ್ಲ ಒಂದು ಪ್ರತಿಯೊಬ್ಬರ ಒಂದು ಏನು, ಸಾಕಷ್ಟು ಜನ, ಲಕ್ಷಾಂತರ ಜನಗಳು ಇವತ್ತು ನಾನಾದರೂ ಈ 3 ಕಿಲೋಮೀಟರ್ನಿಂದ ನಡ್ಕೊಂತ ಬಂದ್ವಿ. ಬಹಳ ಒಂದು ಉತ್ಸುಕರಾಗಿ ಮೂಲೆ ಮೂಲೆಯಿಂದ ಇವತ್ತು 10 ಲಕ್ಷಕ್ಕೆ ಮೇಲ್ಪಟ್ಟು ನಮ್ಮ ಆಂಜನೇಯರವರು ಹೇಳ್ತಿರುವಾಗ ಹೇಳಿದ್ರು ಊಟ ಖಾಲಿಯಾಗಿದೆ. ಊಟ ಏನು ಖಾಲಿಯಾಗಿಲ್ಲ, ನಮ್ಮ ದಾವಣಗೆರೆ ಜನ ಇನ್ನೂ ಎಷ್ಟು ಜನ ಬಂದರು ಊಟ ಹಾಕಿಸ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ದಾವಣಗೆರೆಯಲ್ಲಿ ಈ ಒಂದು ಉತ್ಸಾಹ ಬಹಳ ಯಶಸ್ವಿಯಾಗಿ ಮುಂದುವರಿಲಿ. ಇದಕ್ಕೆ ತಮ್ಮೆಲ್ಲರ ಇನ್ನೂ ಹೆಚ್ಚಿನ ರೀತಿಯಿಂದ ಆಶೀರ್ವಾದ ಸಿಗಲಿ. ಈಗ ಇನ್ನೂ ಸಾಕಷ್ಟು ಜನ ಮಾತನಾಡಿರೋದ್ರಿಂದ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ. ಏನೇ ಸಣ್ಣ ಪುಟ್ಟ ತೊಂದರೆಗಳಾದರೂ ದಯವಿಟ್ಟು ಸುಧಾರಿಸ್ಕೋಬೇಕು ಅಂತ ಕೇಳಿಕೊಂಡು ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಿದ್ದರಾಮಯ್ಯ. ನಮ್ಮ ಸಿದ್ದರಾಮಣ್ಣನಿಗೂ ಈಗ 75.